ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಕೆ ಪಿ ಎಸ್ ಸಿಯ ಯಾವ ಹುದ್ದೆ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಫಸ್ಟ್ ನೋಡ್ರಿ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹುದ್ದೆ ಯಾವುದಪ್ಪ ಅಂದರೆ ಮೊನ್ನೆ ಕೆ ಎಸ್ 106 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಏನಪ್ಪ ಅಂದರೆ ಮುಖ್ಯ ಪರೀಕ್ಷೆ ಬರೆದಿದ್ರಿ, ಅದರ ಫೈನಲ್ ಲಿಸ್ಟ್ನ ಜೂನ್ 1 ಅಥವಾ 2 ವಾರದಲ್ಲಿ ಬಿಡ್ಬೋದು ಅಂತ ಹೇಳಾಗಿದೆ. ಜೊತೆಗೆ ನೋಡ್ರಿ, 1136 ಎಫ್ ಡಿ ಎ ಹುದ್ದೆಗಳು ಏನು ಬರೆದಿದ್ರಿ, ಅದರ ಫೈನಲ್ ಲಿಸ್ಟು ಮೇ ಬಿ ಜೂನ್ 2nd ವೀಕಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಆರ್ ಟಿ ಒ ಹುದ್ದೆಗಳ ಫೈನಲ್ ಲಿಸ್ಟ್ ಯಾವಾಗ ಬರ್ಬೋದಪ್ಪ ಅಂದರೆ ವೆರಿ ಸೂನ್, ಅಂದರೆ ನಿರೀಕ್ಷಿಸಬಹುದಾಗಿದೆ, ತುಂಬ ಹತ್ತಿರದಲ್ಲೇ ಬಿಡ್ತಾರೆ ಅಂತ ಹೇಳಲಾಗಿದೆ. ಹಾಗಾದರೆ ನಾವೇನು ಮಾಡೋಣ ಅಂದರೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ, ಯಾವ ಹುದ್ದೆ ಯಾವ ಹಂತದಲ್ಲಿ ಇದೆ ಅಂತ. ಫಸ್ಟ್ ನೋಡ್ರಿ, ಸಾರಿಗೆ ಇಲಾಖೆಯ ಮೋಟಾರು ವಾಹನ ನಿರೀಕ್ಷಕರು, ಇಲ್ಲಿ ಎಷ್ಟು ಹುದ್ದೆಗಳಿದ್ವಪ್ಪ ಅಂದರೆ 150 ಹುದ್ದೆಗಳಿದ್ವು. ಇಲ್ಲಿ ಪ್ರಸ್ತುತ ಹಂತದ ಮಾಹಿತಿ ಏನಿದೆ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ, ಅಂದರೆ ಬಹಳ ಬೇಗ ಸಿದ್ಧಪಡಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರುವ ಮರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಚಿತ್ರಕಲಾ ಶಿಕ್ಷಕರು ಪದವೀಧರರು, ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 230 ಹುದ್ದೆಗಳಿದ್ವು. ಇದರದ್ದು ಕೂಡ ಏನಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮವನ್ನು ವಹಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಚಿತ್ರಕಲಾ ಶಿಕ್ಷಕರು, ಇದು ಯಾವುದಪ್ಪ ಅಂದರೆ ಡಿಪ್ಲೊಮಾ ಕೆಟಗರಿ, ಅದು ಪದವೀಧರರಾದರೆ ಇದು ಡಿಪ್ಲೊಮಾ ಕೆಟಗರಿ. ಇಲ್ಲಿ ಕೂಡ ಎಷ್ಟು ಹುದ್ದೆಗಳಿದ್ವು ಅಂದರೆ 230 ಹುದ್ದೆಗಳಿದ್ವು. ಇಲ್ಲೇನು ಪ್ರಸ್ತುತ ಹಂತದ ಮಾಹಿತಿ ಇದೆ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 25/11/2021 ಪ್ರಕಟಿಸಲಾಗಿದ್ದು ಸ್ವೀಕರಿಸಲಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಆದರೆ ಧಾರವಾಡ ಪೀಠ ಉಚ್ಚ ನ್ಯಾಯಾಲಯವು 25/2/2022 ಮಧ್ಯಂತರ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ತಡೆಯಾಜ್ಞೆ ಇರುತ್ತದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕರು, ಇಲ್ಲಿ ಎಷ್ಟು ಹುದ್ದೆಗಳಿದ್ವು ಅಂದರೆ 48 ಹುದ್ದೆಗಳಿದ್ದು, ಈಗ ಏನಿದೆಯಪ್ಪ ಅದರ ಪ್ರಸ್ತುತ ಹಂತದ ಮಾಹಿತಿ ಅಂದರೆ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಕುರಿತು ಸಂಬಂಧಿತ ಇಲಾಖೆಗಳಿಗೆ ಕೋರಿದ ಸ್ಪಷ್ಟೀಕರಣವು ದಿನಾಂಕ 5/5/2022 ಸ್ವೀಕೃತಗೊಂಡಿದ್ದು, ಪ್ರಸ್ತುತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕೊರತೆ ಇರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆಗೆ ಕ್ರಮ ವಹಿಸಲಾಗುತ್ತಿದೆ. ಸೊ ನೋಡ್ರಿ, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ. ಅದಾದಮೇಲೆ ಫಿಟ್ಟರ್, ಇಲ್ಲಿ ಎಷ್ಟು ಹುದ್ದೆಗಳಿದ್ವು ಅಂದರೆ 348. ಇದು ಯಾವುದಪ್ಪ ಅಂದರೆ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿಂದು ಫಸ್ಟ್ ಯಾವುದಪ್ಪ ಅಂದರೆ ಫಿಟ್ಟರ್, ಅದಾದಮೇಲೆ ವರ್ಕ್ಶಾಪ್ ಕಾಲ್ಕುಲೇಷನ್ ಸೈನ್ಸ್, ಅದಾದಮೇಲೆ ಮೆಕ್ಯಾನಿಕಲ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಸೊ ಇದಕ್ಕೆಲ್ಲ ಏನಾಗಿದೆ ನೋಡ್ರಿ, ಫಿಟ್ಟರ್ ಮತ್ತು ವರ್ಕ್ಶಾಪ್ ಕ್ಯಾಲ್ಕುಲೇಷನಲ್ಲಿ ಏನಿದೆ ಅಂದರೆ ಸದರಿ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 25/5/2022 ಪ್ರಕಟಿಸಿದ್ದು, ಆಯ್ಕೆ ಪಟ್ಟಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ನೇಮಕಾತಿ ಪ್ರಾಧಿಕಾರಕ್ಕೆ ಕಳುಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಮೆಕ್ಯಾನಿಕಲ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಲ್ಲಿ ಏನಾಗ್ತಿದೆ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 26/5/2022 ಪ್ರಕಟಿಸಿದ್ದು, ಸ್ವೀಕೃತಗೊಂಡಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ಇದು ಕೂಡ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿಂದು ಡ್ರೆಸ್ ಮೇಕಿಂಗ್, ಇದರಲ್ಲಿ ನಿಮಗೆ 31 ಹುದ್ದೆಗಳಿದ್ದವು. ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನಲ್ಲಿ ನಿಮಗೆ 10 ಹುದ್ದೆಗಳಿದ್ದವು. ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್ ಒಳಗೆ ನಿಮಗೆ 2 ಹುದ್ದೆಗಳಿದ್ದವು. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆಪರೇಟರ್ ಒಳಗೆ ನಿಮಗೆ 1 ಹುದ್ದೆಗಳಿವುದು ಇತ್ತು. ಇದರದ್ದು ಏನಿದೆಯಪ್ಪ ಅಂದರೆ ಪ್ರಸ್ತುತ ಹಂತದ ಮಾಹಿತಿ ಅಂದರೆ ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದ್ದು ಯಾವುದೇ ಅಭ್ಯರ್ಥಿ ಲಭ್ಯವಾಗಿರುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿನ ಕ್ಷೇತ್ರ ಸಹಾಯಕರು ಎಷ್ಟಿದ್ವಪ್ಪ ಅಂದರೆ 5 ಹುದ್ದೆಗಳಿದ್ವು. ಇಲ್ಲೇನಾಗಿದೆ ನೋಡ್ರಿ, ದಿನಾಂಕ 22/3/2021 ನಡೆದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದು, ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಲ್ಲಿರುತ್ತದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಅದೇ ಇಲಾಖೆಯಲ್ಲಿನ ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನಿಮಗೆ 4 ಹುದ್ದೆಗಳಿದ್ವು. ಇಲ್ಲೇನಾಗಿದೆಯಪ್ಪ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗಿದ್ದು, ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ PSC 31/1/2020. ಇಲ್ಲೇನಪ್ಪ ಅಂದರೆ 2017-18 ಸಾಲಿನ ಗೆಜೆಟೆಡ್ ಪ್ರೊಫೆಸರ್ ವಿವಿಧ ಹುದ್ದೆಗಳು 106 KS. ಇಲ್ಲೇನಾಗಿದೆ ಅಂದರೆ ಮೇನ್ಸಿಗೆ ಏನಪ್ಪ ಅಂದರೆ 1:3 ಒಳಗೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜುಲೈ ಮಧ್ಯದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ವಹಿಸಲಾಗುತ್ತಿದೆ. ಸೊ ಇದು KS ಮೇನ್ಸ್ ಎಕ್ಸಾಮಿನೇಷನ್ ಆಗಿತ್ತು. ಈಗೇನಪ್ಪ ಅಂದರೆ ಇಂಟರ್ವ್ಯೂಗೆ ಕರೀಬೇಕಿತ್ತು. 1:2 ರೇಷಿಯೋ ಒಳಗೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜುಲೈ 2ನೇ ವಾರದಲ್ಲಿ ಅದನ್ನು ನಿಮಗೆ ಕರಿತೀನಿ ಅಂತ ಹೇಳ್ತಿದ್ದಾರೆ.
ಜುಲೈ ಮಧ್ಯದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ವಾರದಲ್ಲಿ ನಿಮಗೆ ಕರೀಬಹುದು. ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರು. ಇಲ್ಲಿ ನಿಮಗೆ 54 ಹುದ್ದೆಗಳಿದ್ವು. ಇಲ್ಲಿ ಈಗ ಏನು ಸ್ಟೇಟಸ್ ಇದೆಯಪ್ಪ ಅಂದರೆ, ದಿನಾಂಕ 5/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು, ಪ್ರಸ್ತುತ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ 2019 ಮತ್ತು 2020 ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕೆ ಮತ್ತು ಉಳಿಕೆ ಮೂಲ ವೃಂದದ ಸಹಾಯಕ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಮೊನ್ನೆ FDA ಎಕ್ಸಾಮ್ ಆಗಿತ್ತಲ್ಲ, ಅದರದ್ದು ಅಂತಿಮ ಆಯ್ಕೆ ಪಟ್ಟಿನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಸೊ ನೋಡ್ರಿ, ಮೊನ್ನೆ ಎಲ್ಲ FDA ಎಕ್ಸಾಮ್ ಬರೆದಿದ್ರಿ, ಸೊ ನಿಮ್ದೇನಪ್ಪ ಅಂದರೆ ಈಗ ಹೆಸರು ಬಂದಿತ್ತು, ಇನ್ನು ಅಂತಿಮವಾಗಿ ಯಾವಾಗ ಬರ್ತದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಟೋಟಲ್ ಎಷ್ಟು ಹುದ್ದೆಗಳಿದ್ವು ಅಂದರೆ 1136 ಹುದ್ದೆಗಳಿದ್ವು. ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಭಾಳ ಬೇಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೊಡ್ತಾರೆ. ಇದಾದಮೇಲೆ ನೋಡ್ರಿ, 2019 ಮತ್ತು 2020 ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕೆ ಮೂಲ ವೃಂದದ ಹಾಗೂ ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರು, ಇವ್ರ ಸ್ಟೇಟಸ್ ಏನಿದೆಯಪ್ಪ ಅಂದರೆ, ಸೊ ನೋಡ್ರಿ ಟೋಟಲ್ ಹುದ್ದೆಗಳು ಬಂದು 1323. ಇಲ್ಲೇನಾಗಿದೆಯಪ್ಪ ಅಂದರೆ, ನಿಮಗೆ ದಿನಾಂಕ 18/9/2021 ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ, 19/9/2021 ಸ್ಪರ್ಧಾತ್ಮಕ ಪರೀಕ್ಷೆರಂದು ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಪರೀಕ್ಷೋತ್ತರ ಕಾರ್ಯಗಳನ್ನು ಪ್ರಗತಿಯಲ್ಲಿವೆ. ಅಂದರೆ ಇದಕ್ಕೆ ಎಕ್ಸಾಮ್ ಯಾವಾಗ ನಡೆದಿತ್ತು ಅಂದರೆ, ಕನ್ನಡ ಭಾಷೆ ಪರೀಕ್ಷೆ 18/9/2021 ನಡೆದಿತ್ತು. ಅದೇ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ 19 ಸೆಪ್ಟೆಂಬರ್ ನಡೆಯಿತು. ಇದಕ್ಕೇನಪ್ಪ ಅಂದರೆ ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿವೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನಮ್ಮದು ನೆಕ್ಸ್ಟ್ ಯಾವುದಿದೆಯಪ್ಪ ಹುದ್ದೆ ಅಂದರೆ, ಸೊ ನೋಡ್ರಿ, ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಪ್ರಾಧ್ಯಾಪಕರು. ಇಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ, ಬೇಸಿಕ್ ಪ್ರಿನ್ಸಿಪಲಲ್ಲಿ ನಿಮಗೆ 2 ಹುದ್ದೆಗಳಿದ್ವು. ಇದರದ್ದು ಪ್ರಸ್ತುತ ಹಂತದ ಮಾಹಿತಿ ಏನಿದೆ ಅಂದರೆ, ದಿನಾಂಕ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಕ್ರಿಯಾ ಶರೀರದೊಳಗೆ ನಿಮಗೆ 3 ಹುದ್ದೆಗಳಿದ್ದು ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳಿದ್ದಾರೆ. ರಸಶಾಸ್ತ್ರ ಮತ್ತು ಬೈಲಶ್ ಕಲ್ಪನೆ ಒಳಗೆ ನಿಮಗೆ 2 ಹುದ್ದೆಗಳಿದ್ದು, ಇದಕ್ಕೂ ಕೂಡ ಏನು ಮಾಡಿದ್ರು ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ರೋಗ ನಿಧಾನದಲ್ಲಿ ನಿಮಗೆ 3 ಹುದ್ದೆಗಳಿದ್ದು, ಇಲ್ಲಿ ಏನಪ್ಪ ಅಂದರೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಸೂತಿ ತಂತ್ರ ಮತ್ತು ಸ್ತ್ರೀ ರೋಗದಲ್ಲಿ ನಿಮಗೆ 2 ಹುದ್ದೆಗಳಿದ್ದು, 27/4/2022 ಮೂಲ ದಾಖಲೆಗಳ ಪರಿಶೀಲನೆ ಹಾಗೂ ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ಶಾಲೆಕ್ಕ ತಂತ್ರದಲ್ಲಿ ನಿಮಗೆ 1 ಹುದ್ದೆಗಳಿದ್ದು, ಇಲ್ಲಿ ಕೂಡ ಏನಪ್ಪ ಅಂದರೆ ಯಾವುದೇ ತರನಾದ ಅರ್ಹ ಅಭ್ಯರ್ಥಿಗಳು ಲಭ್ಯವಿರೋಂಗಿಲ್ಲ. ಪಂಚಕರ್ಮದಲ್ಲೂ ಕೂಡ ಏನಪ್ಪ ಅಂದರೆ 3 ಹುದ್ದೆಗಳಿದ್ದು ಅರ್ಹ ಅಭ್ಯರ್ಥಿಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ 37/2020 ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹ ಪ್ರಾಧ್ಯಾಪಕರು ಕಾರ್ಯಚಿಕಿತ್ಸಾ, ಇಲ್ಲಿ 1 ಹುದ್ದೆ ಇತ್ತು. ಇಲ್ಲೇನಾಗಿದೆಯಪ್ಪ ಅಂದರೆ 26/4/2022 34/2022 ನಡೆದ ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಯುಷ್ ಇಲಾಖೆಯ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಹೋಮಿಯೋಪತಿ ಸಹ ಪ್ರಾಧ್ಯಾಪಕರಲ್ಲಿ ನಿಮಗೆ ಪ್ರಾಕ್ಟೀಸ್ ಆಫ್ ಮೆಡಿಸಿನ್, ಇಲ್ಲಿ 1 ಹುದ್ದೆ ಇದ್ದು ಇದಕ್ಕೆ ಅರ್ಹ ಅಭ್ಯರ್ಥಿಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್ಜರಿಯೊಳಗೂ ಕೂಡ ಏನಪ್ಪ ಅಂದರೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಒಬ್ಸ್ಟೆಟ್ರಿಕ್ ಮತ್ತು ಗೈನಕಾಲಜಿಗಳು ಕೂಡ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಆಯುಷ್ ಇಲಾಖೆಯಲ್ಲಿನ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹಾಯಕ ಪ್ರಾಧ್ಯಾಪಕರು ನೋಡ್ರಿ, ಸಂಹಿತ ಸಿದ್ಧಾಂತದೊಳಗೆ 4 ಹುದ್ದೆಗಳಿದ್ದು, ಇದಕ್ಕೇನು ಮಾಡಿದ್ರು ಅಂದರೆ 26/4/2022 ಮತ್ತು 34/2022 ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನವನ್ನು ನಡೆಸಿದ್ದಾರೆ. ರಚನಾ ಶರೀರದಲ್ಲಿ 2 ಹುದ್ದೆಗಳಿದ್ದು, ಕ್ರಿಯಾ ಶರೀರದಲ್ಲಿ 3 ಹುದ್ದೆಗಳಿದ್ದು, ಇವು ಎಷ್ಟಕ್ಕೂ ಏನು ಮಾಡಿದ್ರಪ್ಪ ಅಂದರೆ 27/4/2022 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಸಶಾಸ್ತ್ರ ಮತ್ತು ಭೈಷಜ್ ಕಲ್ಪನೆ ಒಳಗೆ ನಿಮಗೆ 3 ಹುದ್ದೆಗಳಿದ್ದು, 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ರೋಗ ನಿಧಾನದೊಳಗೂ ಕೂಡ ಏನಪ್ಪ ಅಂದರೆ 3 ಹುದ್ದೆಗಳಿದ್ದು, ಇದಕ್ಕೆ 27/4/2022 ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ, ಇದು ಕೂಡ ಏನಂದರೆ ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹಾಯ ಪ್ರಾಧ್ಯಾಪಕರು. ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, ಸೊ ನೋಡ್ರಿ, ಸತ್ವ ವೃತ ಒಳಗೆ ನಿಮಗೆ 2 ಹುದ್ದೆಗಳಿದ್ದು, ಇದಕ್ಕೇನಪ್ಪ ಅಂದರೆ ದಿನಾಂಕ 28/4/2022 ಮೂಲ ದಾಖಲೆಗಳ ಪರಿಶೀಲನೆ ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಅಗದ ತಂತ್ರದೊಳಗೆ ನಿಮಗೆ 3 ಹುದ್ದೆಗಳಿದ್ದು, ಇದಕ್ಕೂ ಕೂಡ ಏನಪ್ಪ ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಪ್ರಸೂತಿ ತಂತ್ರ ಮತ್ತು ಸ್ತ್ರೀ ರೋಗದಲ್ಲಿ ನಿಮಗೇನಪ್ಪ ಅಂದರೆ 3 ಇದ್ದು, ಇದನ್ನು 27/4/2022
ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ಕೌಮಾರ್ಯ ಭೃತ್ಯ ಅಥವಾ ಬಾಲರೋಗ ಇಲ್ಲೊಳಗೆ ಬಾಲರೋಗ ಇದರೊಳಗೆ ನಿಮಗೆ ಮೂರು ಹುದ್ದೆಗಳಿದ್ದು ಇದಕ್ಕೆ ಏನು ಮಾಡಿದ್ರಪ್ಪ ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕಾರ್ಯಚಿಕಿತ್ಸಾ ಒಳಗೆ ನಿಮಗೆ ಎರಡು ಹುದ್ದೆಗಳಿದ್ದು ಇದಕ್ಕೆ 26/4/2022 ಮತ್ತು 34/2022 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಶಲ್ಯತಂತ್ರದಲ್ಲಿ ನಿಮಗೆ ಎರಡು ಹುದ್ದೆಗಳಿದ್ದು ಶಲ್ಯಕ ತಂತ್ರದೊಳಗೆ ಎರಡು ಹುದ್ದೆಗಳಿದ್ದು ಪಂಚಕರ್ಮದಲ್ಲಿ ಎರಡು ಸಂಸ್ಕೃತದಲ್ಲಿ ಮೂರು ಹುದ್ದೆಗಳಿದ್ದು ಇದಕ್ಕೆಲ್ಲ ಏನು ಮಾಡಿದಾರಪ್ಪ ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ ಅಂತ ಹೇಳಿದಾಗಿದ್ರೆ ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಯಾವುದಿದೆ ಅಂದರೆ ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಹೋಮಿಯೋಪತಿ ಸಹಾಯಕ ಪ್ರಾಧ್ಯಾಪಕರು ಅನಾಟಮಿಯೊಳಗೆ ಒಂದಿತ್ತು, ಆಮೇಲೆ ಫಿಸಿಯಾಲಜಿ ಇನ್ಕ್ಲೂಡಿಂಗ್ ಬಯೋಕೆಮಿಸ್ಟ್ರಿ ಒಳಗೆ ಕೂಡ ಒಂದಿತ್ತು. ಇದಕ್ಕೆ ಏನಪ್ಪ ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಆರ್ಗನ್ ಆಫ್ ಮೆಡಿಸಿನ್ ಒಳಗೆ ಒಂದು ಹುದ್ದೆ ಇತ್ತು, ಇದಕ್ಕೆ ಏನಪ್ಪ ಮಾಡಿದ್ದಾರೆ ಅಂದರೆ 29/4/2022 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ಹೋಮಿಯೋಪತಿ ಫಾರ್ಮಸಿ ಒಳಗೆ ಒಂದಿತ್ತು, ಇದಕ್ಕೂ ಕೂಡ ಏನಪ್ಪ ಅಂದರೆ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಒಳಗೆ ಒಂದು ಹುದ್ದೆ ಇದ್ದು ಇದಕ್ಕೆ ಏನು ಮಾಡಿದಾರಪ್ಪ ಅಂದರೆ 29/4/2022 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಫಾರೆನ್ಸಿಕ್ ಮೆಡಿಸಿನ್ ಅಥವಾ ಟಾಕ್ಸಿಯೋಲಜಿ ಒಳಗೆ ನಿಮಗೆ ಒಂದು ಹುದ್ದೆ ಇದೆ, ಪ್ರಾಕ್ಟೀಸ್ ಮೆಡಿಸಿನ್ ಒಳಗೆ ಒಂದು ಹುದ್ದೆ ಇದೆ, ಸರ್ಜರಿ ಒಳಗೂ ಒಂದು ಹುದ್ದೆ ಇದೆ, ಒಬ್ಸ್ಟೆಸ್ಟ್ರಿಕ್ಸ್ ಮತ್ತು ಗೈನಾಕಾಲಜಿ ಒಳಗೆ ಒಂದು ಹುದ್ದೆ ಇದೆ, ರಿಪೋರ್ಟರಿ ಒಳಗೂ ಕೂಡ ಒಂದು ಹುದ್ದೆ ಇದೆ. ಈ ನೋಡ್ರಿ, ಒಬ್ಸ್ಟೆಟ್ರಿಕ್ ಮತ್ತು ಗೈನಾಕಾಲಜಿ ಮಟ್ಟ ಏನಾಗಿದೆಯಪ್ಪ ಅಂದರೆ 29/4/2022 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ರಿಪೋರ್ಟರಿ ಒಳಗೆ ಏನಾಗಿದೆ ಅಂದರೆ ಅರ್ಹ ಅಭ್ಯರ್ಥಿಗಳು ಲಭ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದರೆ ಆಯುಷ್ ಇಲಾಖೆಯಲ್ಲಿನ ಶುಶ್ರೂಷಕರು ಇಲ್ಲಿ 23 ಹುದ್ದೆ ಇತ್ತು. ಅದೇ ಥರನಾಗಿ ಔಷಧ ವಿತರಕರ ಒಳಗೆ ನಿಮಗೆ 60 ಹುದ್ದೆಗಳಿತ್ತು. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಸದರಿ ಹುದ್ದೆಗಳಿಗೆ ದಿನಾಂಕ 26/10/2021 30/10/2021 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು 23/12/2021 ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಇ ಲೋಕೋಪಿ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಎಇ ಇಲ್ಲೇನಾಗಿದೆಯಪ್ಪ ಅಂದರೆ ಸಿವಿಲ್ 660 ಹುದ್ದೆಗಳಿತ್ತು. ಇದಕ್ಕೆ ಏನು ಮಾಡಿದ್ರೆ ಅಂದರೆ ದಿನಾಂಕ 13/12/2021 15/12/2021 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಮುಂದುವರೆದು ರೈಲು ವಿಳಂಬದ ದಿನಾಂಕ 14/12/2021 ಬೆಳಗಿನ ಅಧಿವೇಶನದ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ 29/12/2021 ಮರುಪರೀಕ್ಷೆ ನಡೆಸಲಾಗಿದೆ. ದಿನಾಂಕ 16/4/2022 ಪರೀಕ್ಷಿತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ ಎಇಗೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಜೆಇ ಸಿವಿಲ್ ಇಂಜಿನಿಯರ್. ಇಲ್ಲಿ ಎಷ್ಟಿತ್ತಂದರೆ ನಿಮಗೆ 330 ಹುದ್ದೆಗಳಿತ್ತು. ಇದಕ್ಕೆ ಏನು ಮಾಡಿದ್ರೆ ಅಂದರೆ 13/12/2021 ಮತ್ತು 15/12/2021 ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಅದೇ ಥರನಾಗೆ 5/1/2022 ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿನ ಪ್ರಾರೂಪಣ ಸಹಾಯಕರು ಇಲ್ಲಿ 3 ಹುದ್ದೆಗಳಿತ್ತು. ನೆಕ್ಸ್ಟ್ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷೆಯಲ್ಲಿ ನಿಮಗೆ 26 ಹುದ್ದೆಗಳಿತ್ತು. ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಅಕೌಂಟೆಂಟಲ್ಲಿ ನಿಮಗೆ 21 ಹುದ್ದೆ ಇತ್ತು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 17 ಹುದ್ದೆಗಳಿತ್ತು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರಲ್ಲಿ 72 ಇತ್ತು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿನ ಲೆಕ್ಕ ಪರಿಶೋಧಕರು 20 ಇತ್ತು. ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 66 ಹುದ್ದೆಗಳಿತ್ತು. ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರಲ್ಲಿ ನಿಮಗೆ 6 ಹುದ್ದೆಗಳಿತ್ತು. ಇದಕ್ಕೆ ಏನು ಮಾಡಿದಾರಪ್ಪ ಅಂದರೆ ಸದರಿ ಹುದ್ದೆಗಳಿಗೆ ದಿನಾಂಕ 4/12/2021 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, 5/12/2021 ಪದವಿ ಮಟ್ಟದ ಪರೀಕ್ಷೆ, 19/12/2021 ಪದವಿಗಿಂತ ಕೆಳಮಟ್ಟದ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಪದವಿ ಮಟ್ಟದ ಹುದ್ದೆಗಳಿಗೆ 24/12/2021 ಕೀ ಉತ್ತರಗಳನ್ನು ನೀಡಲಾಗಿದ್ದು ಅದೇ ಥರನಾಗಿ ಪದವಿ ಪೂರ್ವ ಮಟ್ಟದ ಹುದ್ದೆಗಳಿಗೆ 16/1/2022 ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ.
ಅಂದರೆ ಗ್ರೂಪ್ ಸಿ ಎಕ್ಸಾಮ್ಸ್ ಇತ್ತಲ್ಲ ಗ್ರೂಪ್ ಸಿ ಎಕ್ಸಾಮ್ ಇಂದ ಇದೇನಪ್ಪ ಅಂದರೆ ರಿಸಲ್ಟು ಅದು ಗ್ರೂಪ್ ಸಿ ಒಳಗೆ ನಿಮಗೆ ಡಿಗ್ರಿ ಲೆವೆಲ್ಗೆ ಇದ್ದವ್ರಿಗೆ ಏನಪ್ಪ ಅಂದರೆ 5/12/2021 ಅಂತ ಪರೀಕ್ಷೆ ನಡೆಸಿದ್ರು ಅದಕ್ಕೆ ಈ ಉತ್ತರ ಯಾವಾಗ ಬಿಟ್ಟಿದ್ರು ಅಂದರೆ 24/12/2021 ಅಂತ ಬಿಟ್ಟಾರೆ ಅದೇ ತರನೆಗೆ ಗ್ರೂಪ್ ಬಿ ಡಿಗ್ರಿಗಿಂತ ಲೆವೆಲ್ ಅಂದರೆ ಪಿ ಯು ಸಿ ಲೆವೆಲ್ ಇದ್ದವ್ರಿಗೆ 19/12/2021 ಪರೀಕ್ಷೆ ನಡೆಸಿದ್ರು ಅದಕ್ಕೆ ಕೀ ಉತ್ತರ ಯಾವಾಗ ಬಿಟ್ಟಿದಾರಪ್ಪ ಅಂದರೆ 6/1/2022 ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅದೇ ತರನಾಗಿ ಅದೇ ಗ್ರೂಪ್ ಸಿಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಉಳಿದಿದೆ ಯಾವುದಪ್ಪ ಅಂದರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರ 6 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯದ ಮೇಲ್ವಿಚಾರಕರು 4 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ಮಹಿಳೆ ಇಲ್ಲಿ 8 ಹುದ್ದೆಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ವಾರ್ಡನ್ 3 ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು 24 ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಕರ ವಸೂಲಿಗಾರರು 10 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಗಣಿತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ 45 ಬಂದರು ಮತ್ತು ಒಳನಾಡು ಸಹಾಯಕ ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಟೈಡ್ ವಾಚರ್ 1 ಕರ್ನಾಟಕ ಸರ್ಕಾರದ ರಾಜ್ಯ ಸಚಿವಾಲಯದಲ್ಲಿನ ಗ್ರಂಥಾಲಯದಲ್ಲಿನ ಗ್ರಂಥ ಸಹಾಯಕರಲ್ಲಿ ನಿಮಗೆ ಗ್ರಂಥಾಲಯ ಸಹಾಯಕರಲ್ಲಿ ನಿಮಗೆ 1 ಹುದ್ದೆ ಇತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಗೃಹಪಾಲಕ ಗೃಹಪಾಲಕಿ ಇಲ್ಲಿ 50 ಹುದ್ದೆಗಳಿತ್ತು ಇವೆಲ್ಲ ಅಂದರೆ ಏನ್ರಿಪ್ಪ ಅಂದರೆ ಗ್ರೂಪ್ ಸಿ ಎಕ್ಸಾಮ್ಸು ಇದಕ್ಕೆ ಎಕ್ಸಾಮ್ ಎಲ್ಲ ಯಾವಾಗ ನಡೆಯುತ್ತೆ ಅಂದರೆ 5/12/2021 ಮತ್ತು 19/12/2021 ನಡೆಯಿತು ಕೀ ಉತ್ತರವನ್ನು ಬಿಟ್ಟಿದ್ದಾರೆ ಇನ್ನೇನಂದರೆ ಪರೀಕ್ಷೋತ್ತರ ಏನು ಕ್ರಮಗಳಿದೆಯಲ್ಲ ಅದನ್ನು ಜಾರಿಯಲ್ಲಿದೆ ಅಂತ ಹೇಳ್ತಿದ್ದಾರೆ ಅದೇ ಥರ ನೋಡ್ರಿ ಫಾರೆಸ್ಟ್ ಗಾರ್ಡ್ ಅರಣ್ಯ ಸಹಾಯಕ ಅರಣ್ಯ ಸಂಸ್ಕರಣ ಅಧಿಕಾರಿಗಳು ಇಲ್ಲಿ ಎಷ್ಟಪ್ಪ ಅಂದರೆ 16 ಹುದ್ದೆಗಳಿದ್ದು ಇದಕ್ಕೇನಂದರೆ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಪರೀಕ್ಷೆಯನ್ನು 15/5/2022 8/5/2022 ಮುಖ್ಯ ಪರೀಕ್ಷೆಗಳನ್ನು ನಡೆಸಲಾಗುವುದು ಯಾರ್ಯಾರು ಸಹಾಯಕ ಅಸಿಸ್ಟೆಂಟ್ ಫಾರೆಸ್ಟ್ ಅಧಿಕಾರಿಗಳಾಗಬೇಕಂತಿರಲ್ಲ ಅದಕ್ಕೆ ಏನು ಮೇನ್ಸ್ ಎಕ್ಸಾಮಿನೇಷನ್ ಇದೆ ಯಾವಾಗ ನಡೆಸ್ತಾರಪ್ಪ ಅಂದರೆ 5/5/2022 ನಡೆಸಿದ್ದಾರೆ 5/5/2022 8/5/2022 ಮುಖ್ಯ ಪರೀಕ್ಷೆಗಳನ್ನು ನಡೆಸಿದ್ದಾರೆ ಸೊ ಇದಿಷ್ಟೇ ಏನಪ್ಪ ಅಂದರೆ ಈಗ ಕೆ ಪಿ ಎಸ್ ಸಿಯಲ್ಲಿ ಏನು ಪ್ರಸ್ತುತ ಹಂತದ ಮಾಹಿತಿ ಯಾವ ಹುದ್ದೆ ಯಾವ ಹಂತದಲ್ಲಿದೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ PDF ಲಿಂಕ್ ಕೊಟ್ಟಿರ್ತೀವಿ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು